ಹಾಯ್ ಫ್ರೆಂಡ್ಸ್, ನಾವೀಗ ಶ್ರೀನಿವಾಸ ಸಾಗರ ಹತ್ರ ಬಂದಿದ್ದೀವಿ. ನಾವು ಇದು ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ, ಇಲ್ಲಿ ಮಧ್ಯ ಗೋಪುರ ಥರ ಕಾಣ್ತಾ ಇದೆ. ದಿಸ್ ಇಸ್ ನಥಿಂಗ್ ಬಟ್ ನಂದಿ ಹಿಲ್ಸ್. ನಂದಿ ಹಿಲ್ಸ್ ಈ ಪ್ಲೇಸಿಂದ ತುಂಬಾ ಹತ್ತಿರ, ಒಂದು 20 ಕಿಲೋಮೀಟರ್ಸ್ ಆಗ್ಬೋದು. ಬೇಸಿಕಲಿ ಇಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು ಒಂದು ಸೇತುವೆ ಥರ ಇದೆ, ಒಂದು ಗೋಪುರ ಇದೆ, ಆ ಗೋಪುರದಿಂದ ಒಂದು ಸೇತುವೆ ಇದೆ. ಆ ಸೇತುವೆ ತುಂಬಿ ಹರಿದಾಗ ನೀರು ಕೆಳಗಡೆ ಬರುತ್ತೆ, ಆವಾಗೆಲ್ಲ ತುಂಬ ವಿಸಿಟರ್ಸ್ ಜಾಸ್ತಿ ಇರ್ತಾರೆ. ಆ್ಯಂಡ್ ಇಟ್ ಲುಕ್ಸ್ ವೆರಿ ಬ್ಯೂಟಿಫುಲ್. ನಾನು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ ಹೆಂಗೆ ಆ ವ್ಯೂ ಕಾಣುತ್ತೆ ಅಂತ, ಆ ಇಮೇಜ್ ನೋಡ್ಬೋದು. ಇನ್ನೊಂದು ಸ್ವಲ್ಪ, ಇನ್ನೊಂದು 2 ಮಂತ್ಸ್ ಆದರೆ ನೀವೆಲ್ಲ ಇಲ್ಲಿ, 1 ಮಂತ್ ಆದರೆ ಸಾಕು ಅನಿಸುತ್ತೆ. ಚೆನ್ನಾಗಿ ಮಳೆ ಬಂದರೆ ತುಂಬಿ ಹರಿಯುತ್ತೆ, ಅವಾಗೆಲ್ಲ ಒಂದು ಸತಿ ವಿಸಿಟ್ ಕೊಡಿ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಬೈ ಫ್ರೆಂಡ್ಸ್. ಯು ವಾಂಟ್ ಟು ಸೇ ಎನಿಥಿಂಗ್ ಪ್ರವೀಣ್? ಇಲ್ಲಿ ಈ ಪ್ಲೇಸ್ ನಮಗೆ ಪ್ರದಿ ಅಂದ್ಬಿಟ್ಟು ಅಂತ ನಮ್ಮ ಕಸಿನ್ ಹೇಳಿದ, ಇಲ್ಲಿಗೆ ಬಂದು ಹೋಗೋಣ, ನೀರು ತುಂಬ ಹತ್ತಾರಿ ಹರಿಯುತ್ತೆ ಹಾಗೆ ಹೀಗೆ ಅಂತ. ಸರಿ, ಸುಮಾರು ಒಂದು 5 ವರ್ಷದ ಹಿಂದಿನ ಮಾತಿದು. ಈಗ ನಾವು ಆ ಜಾಗಕ್ಕೆ ಬಂದಿದ್ದೀವಿ ಅಶ್ವಿ ಜೊತೆ. ಮಸ್ತ್ ಪ್ಲೇಸ್ ಇದು. ಅಲ್ಲಿ ಇಲ್ಲಿ ಒಂದು ಮಜಾ ಏನಂತಂದರೆ, ಇಲ್ಲಿ ಉಳ್ಕೊಳ್ಳೋಕ್ಕೆ ಪ್ಲೇಸ್ ಕೂಡ ಇದೆ, ಯಾತ್ರಿ ನಿವಾಸ ಅಂತ ಕೂಡ ಇದೆ. ಯು ಕ್ಯಾನ್ ಸಿ ದೇರ್, ಯಾತ್ರಿ ನಿವಾಸ ಅಂತ ಇದೆ. ಇಲ್ಲಿ ಬಂದು ಉಳ್ಕೋಬೋದು. ಮತ್ತು ಇಲ್ಲಿ ಶೌಚಾಲಯ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ. ದಟ್ ಈಸ್ ಅ ಪ್ಲಸ್ ಪಾಯಿಂಟ್, ಟೂರಿಸ್ಟ್ಗೆಲ್ಲ ಸ್ವಲ್ಪ ಹೆಲ್ಪ್ ಆಗುತ್ತೆ. ಶ್ರೀನಿವಾಸ ದೇವಸ್ಥಾನ ಇದೆ, ಶ್ರೀನಿವಾಸ ಒಂದು ದೇವಸ್ಥಾನ ಇದೆ. ಅಲ್ಲಿ ಗೋಪುರ ಕಾಣಿಸ್ತಾ ಇರ್ಬೋದು ನಿಮಗೆ. ದಿಸ್ ಇಸ್ ನಥಿಂಗ್ ಬಟ್ ಶ್ರೀನಿವಾಸ ಕಲ್ಯಾಣ ಮಂಟ್ ಶ್ರೀನಿವಾಸ ಟೆಂಪಲ್. ಇದು ಕಲ್ಯಾಣ ಮಂಟಪ ಕೂಡ ಇದೆ ಪಕ್ಕದಲ್ಲೇ, ಮದುವೆ ಕೂಡ ನಡೀತಾ ಇರುತ್ತೆ. ತುಂಬ ಚೆನ್ನಾಗಿದೆ. ಇವತ್ತು ಬೆಣ್ಣೆ ಅಲಂಕಾರ ಇದೆ. ನಾವು ಶನಿವಾರದ ಹೊತ್ತು ಬಂದಿದ್ದೀವಿ. ವಿ ಆರ್ ಲಕ್ಕಿ, ವಿ ಕ್ಯಾನ್ ವಿಸಿಟ್ ಟೆಂಪಲ್. ಸೇಫ್ ಇದೆ, ಸೇಫ್ ಇದೆ, ಭಯ ಏನಿಲ್ಲ. ಸೇಫ್ ಇದೆ, ಇಲ್ಲಿ ಸ್ಥಳೀಯರೆಲ್ಲ ತುಂಬ ಚೆನ್ನಾಗಿ ಮಾತಾಡ್ತಾರೆ, ತೊಂದರೆ ಏನಿಲ್ಲ. ಹೆಲ್ಪ್ಫುಲ್ ಆಗಿದ್ದಾರೆ, ಚೆನ್ನಾಗಿದೆ ಪ್ಲೇಸ್, ಚೆನ್ನಾಗಿದೆ, ಲೊಕೇಶನ್ ಚೆನ್ನಾಗಿದೆ, ರಿಲ್ಯಾಕ್ಸ್ ಮಾಡ್ಕೊಳ್ಳೋ ಪ್ಲೇಸ್. ಆ್ಯಕ್ಚುಲಿ ಬಂದು ನಿಂತ್ಕೊಂಡ್ವಿ, ಬ್ಯೂಟಿಫುಲ್ ಪ್ಲೇಸ್, ವೆಲ್ ಮೇಂಟೈನ್ಡ್ ವಾಟರ್, ಒಂಚೂರು ಗಲೀಜಿಲ್ಲ. ಯಾರು ನಮ್ಮಂತ ನಿಮ್ಮಂಥವ್ರು ಬಂದು ಪ್ಲಾಸ್ಟಿಕ್ ಬಾಟ್ ಹಾಕೋವಂಥ ಯಾರು ಕೂಡ ಇಲ್ಲಿಲ್ಲ. ಒಳ್ಳೆ ಪ್ಲೇಸ್, ನೋಡ್ಬೋದು, ಎಂಜಾಯ್ ಮಾಡ್ಬೋದು, ರಿಲ್ಯಾಕ್ಸ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.